ಈಗಾಗಲೇ ರಾಜ್ಯಾದ್ಯಂತ ಸಾಕಷ್ಟು ರೀತಿಯಾಗಿ ಫುಡ್ ಕಲರ್ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆಗಳು ಆರಂಭವಾಯಿತು. ಅದರಂತೆ ರಾಜ್ಯ ಸರ್ಕಾರ ಫುಡ್ ಕಲರ್ ಏನಿದೆ ಅದನ್ನು ಬ್ಯಾನ್ ಮಾಡಬೇಕು ಅನ್ನೋ ದೃಢ ನಿರ್ಧಾರವನ್ನು ತೆಗೆದುಕೊಂಡಿತ್ತು. ಅದರಂತೆ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟದ ಪ್ರಾಧಿಕಾರದ ಅಧಿಕಾರಿಗಳು ಅದರಂತೆ ಭರಪೂರವಾಗಿ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಇನ್ನು ಮುಂದುವರೆದಂತೆ ಕೇಕ್ಗಳಿಗೆ ಸಂಬಂಧಪಟ್ಟಂತೆ ಒಂದು ಸಾಕಷ್ಟು ರೀತಿಯಾಗಿ ಅಲ್ಲೂ ಕೂಡ ಸಿಂಥೆಟಿಕ್ ಕಲರ್ನ ಬಳಸಲಾಗ್ತದೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದವು. ಅದರಂತೆ ಈಗ ಇಲಾಖೆಯಿಂದ ಒಂದು ಆಂದೋಲನ ಕೂಡ ಕೈಗೊಳ್ಳಲಾಗ್ತದೆ. ಅದರ ಬಗ್ಗೆ ಮಾತನಾಡೋದಕ್ಕೆ ತುಮಕೂರು ಜಿಲ್ಲೆಯಲ್ಲಿ ಆಹಾರ ಮತ್ತು ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟದ ಪ್ರಾಧಿಕಾರದ ಅಧಿಕಾರಿಗಳು ನಮ್ಮ ಜೊತೆಯಲ್ಲಿದ್ದಾರೆ, ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್ ನಮಸ್ಕಾರ. ಸರ್, ಆಂದೋಲನ ಯಾವ ಥರ ಇದೆ? ಆಹಾರ ಸುರಕ್ಷತಾ ಅಧಿಕಾರಿಗಳು ಇದ್ದಾರೆ. ನಾವು ಕೂಡ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಪ್ರತಿ ನಿನ್ನೆಯಿಂದ ಸ್ಟಾರ್ಟ್ ಆಗಿದೆ ಸರ್ ಅದು. ಈಗ ಎಲ್ಲ ಬೀದಿ ಬದಿ ವ್ಯಾಪಾರಿಗಳು ಮತ್ತು ಹೋಟೆಲ್ಸು ಬೇಕ್ರೀಸು ಎಲ್ಲ ಕಡೆ ನಾವು ವಿಶ್ಲೇಷಣೆ ಯಾವುದೋ ಒಂದು ಇನ್ಸ್ಪೆಕ್ಷನ್ ಕೈಗೊಂಡು ಇನ್ಸ್ಪೆಕ್ಷನ್ ಮೂಲಕ ಪ್ರತಿಯೊಂದು ನಿಯಮಗಳನ್ನ ಸರಿಪಡಿಸ್ಕೊಳ್ಳೋದಕ್ಕೆ ಹೇಳಿ ಮುಖ್ಯವಾಗಿ ಹೈಜಿನ್ ಮತ್ತು ಹೈಜಿನ್ ಮೇಂಟೈನ್ ಮಾಡೋದಕ್ಕೆ ಹೇಳ್ತಿದ್ದೀವಿ. ಹಾಗಾಗಿ ಅಲ್ಲಲ್ಲಿ ಕೆಲವೊಂದು ಕಡೆ ಏನು ಪರವಾನಗಿ ಇಲ್ಲ, ಕೆಲವೊಂದು ಕಡೆ ನೋಂದಣಿ ಇಲ್ಲ, ಅದೆಲ್ಲ ನಾವು ನೋಡಿ ಸಿಸಿ ಮಾಡಿ ದಂಡ ಕೂಡ ಈಗ ಆಗ್ತಾ ಇದ್ದೀವಿ. ಆಮೇಲೆ ಕೆಲವೊಂದು ಸರಿ ನಮ್ಗೆ ಏನನ್ನ ಎಲ್ಲ ಅನುಮಾನಾಸ್ಪದ ಬಂತಂದ್ರೆ ಅದನ್ನು ನಾವು ಆಹಾರ ಮಾದರಿಗಳು ತೊಗೊಂಡು ಅದನ್ನು ಕೂಡ ವಿಶ್ಲೇಷಣೆ ಕಳಿಸಿ ಅದರಿಂದ ಏನಾದರೂ ನಮ್ಗೆ ಏನಾದರೂ ಅಸುರಕ್ಷಿತ ಅಂತ ಬಂದಾಗ ಅದ್ರ ಮೇಲೆ ನಾವು ಕಾನೂನು ಕ್ರಮ ತೊಗೊಂಡು ಎಲ್ಲ ಥರ ಕೈಗೊಳ್ಳಿ. ಸರ್, ಈ ಮುಂಚೆ ಕಲರ್ ಗೋಬಿ ಆಗಿರ್ಬೋದು, ಕಾಟನ್ ಕ್ಯಾಂಡಿ ಆಗಿರ್ಬೋದು, ಇವುಗಳನ್ನ ನಿಷೇಧ ಮಾಡಬೇಕು ಅಂತ ಸರ್ಕಾರ ಆದೇಶ ಮಾಡಿತ್ತು. ಈಗ ಆ ಆದೇಶದ ಪ್ರಕಾರ ಅಂಗಡಿಗಳನ್ನು ಪಾಲನೆ ಮಾಡ್ತಾರೆ ತುಮಕೂರಲ್ಲಿ, ವಿಶೇಷವಾಗಿ ತುಮಕೂರಲ್ಲಿ ಯಾವ ಥರ ಪಾಲನೆ ಮಾಡ್ತಾರೆ? ಸರ್, ಪ್ರತಿಯೊಬ್ಬರು ಆಹಾರ ಉದ್ಯಮದಾರರು ಇದ್ರ ಬಗ್ಗೆ ತುಂಬ ಅರು ತಿಳ್ಕೊಂಡಿದ್ದಾರೆ. ಅವರು ತಿಳ್ಕೊಂಡು ಆದಷ್ಟು ಎಲ್ಲರೂ ಅದನ್ನು ಕಲ್ಲರ್ನ ಯೂಸ್ ಮಾಡ್ದಂಗೆ ಆಹಾರ ಪದಾರ್ಥಗಳನ್ನ ತಯಾರಿಕೆ ಮಾಡೋದಲ್ಲಿ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಈಗ ಸರ್, ಮುಖ್ಯವಾಗಿ ತುಮಕೂರಿನಿಂದ ಕೂಡ ಕೇಕ್ನ ಮಾದರಿ ತೆಗೆದುಕೊಂಡು ಹೋಗಲಾಗಿದೆ ಅಂತ ಹೇಳಲಾಗ್ತದೆ. ಎಷ್ಟು ಸ್ಯಾಂಪಲ್ಸ್ಗಳನ್ನ ತುಮಕೂರಿಂದ ತೆಗೆದುಕೊಂಡು ಹೋಗಲಾಗಿದೆ? ಸರ್, ಈಗ ಪ್ರತಿಯೊಂದು ತಾಲೂಕಲ್ಲೂ ಆಹಾರ ಸುರಕ್ಷತೆ ಅಧಿಕಾರಿಗಳಿಗೆ ನಾವು ಇದನ್ನು ಇನ್ಸ್ಟ್ರಕ್ಷನ್ ಕೊಟ್ಬಿಟ್ಟಿದ್ದೀವಿ. ಪ್ರತಿಯೊಬ್ಬರು ಅವರವರ ತಾಲೂಕಿನ ಕಳಿಸಿರ್ತಾರೆ. ಎಷ್ಟು ದಿನ ಬೇಕು ಸರ್ ಮಾದರಿ ಬರೋದು? ಸರ್, ಈ ಕೆಮಿಕಲ್ ಅನಾಲಿಸಿಸ್ ಬರೋದಕ್ಕೆ ನಮಗೆ 7-14 ಡೇಸ್. ಕ್ರಮ ಯಾವ ಥರ ಇದೆ? ಅದೇನನ್ನ ಕಲರ್ ಡಿಟೆಕ್ಷನನ್ನು ಬಂತು ಅಂದರೆ ನಮ್ಮ ಒಂದು ಅನ್ಸೇಫ್ ಕೇಸ್ ಅಂತೇನ ಬಂದಾಗ ನಾವು ಕಾನೂನು ರೀತಿಯಾಗಿ ಕೇಸ್ ಬುಕ್ ಮಾಡಿಬಿಟ್ಟು JMFC ಕೋರ್ಟ್ಗೆ ಸಬ್ಮಿಟ್ ಮಾಡ್ತೀವಿ. ಸರ್, ಮುಖ್ಯವಾಗಿ ಎಲ್ಲ ಮುಂಚೆನೂ ಕಲರ್ ಬಳಸಲಾಗ್ತಿತ್ತು, ಈಗಲೂ ಬಳಸಲಾಗ್ತಿದೆ, ಕಡಿಮೆ ಆಗ್ತದೆ. ಆದರೆ ಮುಖ್ಯವಾಗಿ ಈ ಕಲರ್ ಬಳಕೆ ನಿಷೇಧ ಮಾಡಬೇಕು ಅಂತ ಹುಟ್ಟುಕೊಂಡಿದೆ ಅವರು? ಸರ್, ಈಗ ಏನಾಗಿದೆ, ನಮ್ಮ ಆಯಿತು ಯಾವಾಗ ನಮಗೆ ಎಲ್ಲ ಆದೇಶದಲ್ಲಿ ನಾವೆಲ್ಲ ಏನೇನು ಮಾಡಿದ್ವಿ ಅದರ ಪ್ರಕಾರ ಏನಾಗಿದೆ, ಆರೋಗ್ಯ ಸಮಸ್ಯೆಗಳು ಜಾಸ್ತಿ ಬರ್ತಾ ಇದೆ. ಸೊ ಅದರಿಂದ ಕೆಲವೊಂದು ಮಾದರಿಗಳನ್ನ ವಿಶ್ಲೇಷಣೆ ಕಳಿಸಿದಾಗ ಅದು ಈಗ ಆರೋಗ್ಯಕ್ಕೆ ತುಂಬ ಹಾನಿಕರ ಅಂತ ಬಂದಾಗ ಅದನ್ನು ಡಾಟಾ ಶೀಟಲ್ಲಿ ತೊಗೊಂಡು ಅದನ್ನು ಬ್ಯಾನ್ ಮಾಡೋದಕ್ಕೆ ನಮ್ಮ ಒಂದು ಇಲಾಖೆ ಮುಂದಾಗಿ ಅದನ್ನು ಕ್ರಮ ತೊಗೊಂಡಿದ್ದೀವಿ. ಒಟ್ಟಾರೆಯಾಗಿ ಸಂಪೂರ್ಣವಾಗಿ ಜನರಿಗೆ ಹೈಜೀನಿಕ್ ಆದಂಥ ಫುಡ್ಡನ್ನು ಕೊಡಬೇಕು ಅಂತಕ್ಕಂಥದ್ದು ಇಲಾಖೆಯ ಒಂದು ನಿರ್ಧಾರ ಆಗಿತ್ತು. ಹೌದು ಸರ್, ಖಂಡಿತ. ಸರ್, ಅಷ್ಟು ಮಾತ್ರವಲ್ಲದೆ ಜನರಿಗೆ ಮುಖ್ಯವಾಗಿ ಈ ಆಹಾರದ ಸೇವನೆ ಬಗ್ಗೆ ಜಾಗೃತಿ ಮೂಡಿಸಬೇಕಾಗುತ್ತದೆ, ತುಂಬ ಮುಖ್ಯವಾಗಿರುತ್ತದೆ. ಹಾಗಾಗಿ ಇಲಾಖೆಯಿಂದ ತೆಗೆದುಕೊಂಡಂಥ ಜಾಗೃತಿಗೆ ತೆಗೆದುಕೊಂಡಂಥ ನಿರ್ಧಾರಗಳೇನು? ಸರ್, ಮುಖ್ಯವಾಗಿ ನಾವು ಪ್ರತಿಯೊಂದು ಭೇಟಿಗೆ ಹೋದಾಗ ಕೂಡ ಮೌಖಿಕವಾಗೂ ಹೇಳ್ತೀವಿ, ಕೆಲವೊಂದು ಹ್ಯಾಂಡ್ ಬಿಲ್ಸಲ್ಲಿ ರೆಡಿ ಮಾಡ್ಕೊಂಡು ಈಗ ನಾವು ರೆಡಿ ಮಾಡ್ಕೊಂಡು ಪ್ರತಿಯೊಂದು ಕಡೆ ಕೊಡ್ತೀವಿ. ಅದರಲ್ಲಿ ಎಲ್ಲ ಥರ ಸಂಪೂರ್ಣ ವಿವರ ಇರುತ್ತೆ, ಅದನ್ನು ನಾವು ತಿಳಿಸ್ತೀವಿ ಪ್ರತಿಯೊಬ್ಬರಿಗೂ ತಿಳಿಸಿ ನಮ್ಮ ಮತ್ತು ನಮ್ಮ ಆರೋಗ್ಯ ಇಲಾಖೆ ಅವ್ರಿಗೂ ಕೂಡ ಕೆಲವೊಂದು ಸರ್ವೆ ತಿಳಿಸಿದ್ದೀವಿ, ಅವ್ರಿಗೆ ಅವ್ರ ಸಹಾಯದಿಂದ ಅದು ಮುಂದೆ ಕೆಲಸ ಮಾಡುತ್ತೆ. ಒಟ್ಟಾರೆಯಾಗಿ ತುಮಕೂರಿನ ಜನತೆ ಗುಣಮಟ್ಟದ ಆಹಾರವನ್ನು ಪೂರೈಕೆ ಮಾಡ್ತಕ್ಕಂಥದ್ದು, ಜನರ ಆರೋಗ್ಯವನ್ನು ಕಾಪಾಡಿಕೊಂಡು ಹೋಗಬೇಕಾದಂಥದ್ದು ಸರ್ಕಾರದ ಮುಖ್ಯ ಉದ್ದೇಶವಾಗಿದೆ. ಹಾಗಾಗಿ ಇಲಾಖೆಯ ಸಿಬ್ಬಂದಿಗಳು ಕಾರ್ಯಪ್ರವೃತ್ತರಾಗಿರ್ತಕ್ಕಂಥದ್ದನ್ನು ನೋಡ್ತಾ ಇರ್ಬೋದು. ಒಟ್ಟಾರೆಯಾಗಿ ಇನ್ನಷ್ಟು ಕಠಿಣವಾದಂಥ ನಿರ್ಧಾರಗಳನ್ನು ತೆಗೆದುಕೊಳ್ಳೋದ್ರ ಮೂಲಕವಾಗಿ ಆಹಾರ ಗುಣಮಟ್ಟತೆಯನ್ನು ಕಾಪಾಡಿಕೊಂಡು ಹೋಗಬೇಕು ಮತ್ತು ಅದರ ಬಗ್ಗೆ ಜನರಲ್ಲಿ ಜಾಗೃತಿಯನ್ನು ಮೂಡಿಸಬೇಕಾದಂಥ ಕೆಲಸ ಇಲಾಖೆಯಿಂದ ಆಗಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ರಂಜನ್ ಕುಮಾರ್ ಜೊತೆ ಪ್ರವೀಣ್ ಕುಮಾರ್, ಅಮೋಕ್ ಟಿವಿ.